ನಾವು ಮಾಜಿ ಪ್ರಧಾನಿಗೂ ಸ್ವಾಗತ ಮಾಡ್ತೀವಿ, ರಾಹುಲ್ ಗಾಂಧಿ ಅವರಿಗೂ ಸ್ವಾಗತ ಮಾಡ್ತೀವಿ. ಒಂದು ವೇಳೆ ಭಾರಿ ಮಮತಾ ಬ್ಯಾನರ್ಜಿ ಏನಾದರೂ ಇಲ್ಲೇ ಬಂದು ಕಂಟೆಸ್ಟ್ ಮಾಡ್ತೇನೆ ಅಂತ ಹೇಳಿದರೆ ಅವರಿಗೂ ಸ್ವಾಗತ ಮಾಡ್ತೀವಿ, ನಮ್ಮ ಮಾಯಾವತಿಗೂ ಸ್ವಾಗತ ಮಾಡ್ತೀವಿ, ಪಕ್ಕದ ಚಂದ್ರಬಾಬು ನಾಯ್ಡು ಬಂದರೂ ಪರವಾಗಿಲ್ಲ, ಸ್ಟಾಲಿನ್ ಬಂದರೂ ಪರವಾಗಿಲ್ಲ, ಬ್ಯಾಂಗ್ಳೂರು ಉತ್ತರ ಕ್ಷೇತ್ರಕ್ಕೆ ಇವರೆಲ್ಲರೂ ಸೇರಿ ಒಬ್ಬ ಅಭ್ಯರ್ಥಿಯನ್ನು ಹಾಕಿದ್ರು ನಾವು ಈ ಸರಿ ಯಶಸ್ವಿ ಆಗ್ತೀವಿ ಅಂತೇಳಂತ ಆತ್ಮವಿಶ್ವಾಸ ಇದೆ. ಗೆಲುವಿನ ಅಂತರವನ್ನು ಜಾಸ್ತಿ ಮಾಡೋದು, ಕಳೆದ ಸರ್ತಿ 230,000 ಇಟ್ಟು, ಅದು ನಮ್ಮ ಎದುರಾಳಿ ಯಾರೇ ಇರ್ಬೋದು, ಡಾಕ್ಟರ್ ಅಶ್ವಥ್ ನಾರಾಯಣರು ಮತ್ತು ಇನ್ನೊಂದು ಅಶ್ವಥ್ ನಾರಾಯಣರು, ನಮ್ಮ ಇಬ್ಬರು, ಒಬ್ಬರು ಸಂಚಾಲಕರು ಒಬ್ಬರು ಪ್ರಭಾರಿ, ಅವರು ಇಬ್ಬರ ನೇತೃತ್ವದಲ್ಲಿ, ಅಶ್ವಥ್ ನಾರಾಯಣ ದ್ರೇಯರ್ ನೇತೃತ್ವದಲ್ಲಿ ನನ್ನ ಕ್ಷೇತ್ರದಲ್ಲಿರುವಂಥ ಎಲ್ಲ ಶಾಸಕರು, ಪಕ್ಷದ ಅಧ್ಯಕ್ಷರು, ನನ್ನ ಕ್ಷೇತ್ರದ ಎಲ್ಲ ಅಧ್ಯಕ್ಷರುಗಳು ಸೇರಿಕೊಂಡು ಒಂದು ಅದ್ಭುತವಾದಂಥ ಹೆಜ್ಜೆಯನ್ನು ಈಗಾಗಲೇ ನಾವು ಮುಂದೆ ಇಟ್ಟಿದ್ದೇವೆ. ಯಾರೇ ಬಂದರೂ ಗೆಲುವು ನಮ್ಮದೇ, ಅದರಲ್ಲಿ ಯಾವ ಸಂಶಯನೂ ಬೇಡ. ಇಟ್ ಇಸ್ ಟೇಕನ್ ಆಸ್ ಡಿಕ್ಲೇರ್ಡ್, ಓವರ್ ಕಾನ್ಫಿಡೆನ್ಸ್ ಅಲ್ಲ, ಆತ್ಮವಿಶ್ವಾಸ ನಮ್ಮ ಕಾರ್ಯಕರ್ತರ ಮೇಲಿರುವಂಥ, ಅವರ ಶಕ್ತಿಯ ಪ್ರದರ್ಶನ ಮೇಲಿರುವಂಥ ಕಾರ್ಯಕರ್ತ.